पूज्याय रघवेन्द्राय सत्यधर्मृताय च भजतां कल्पवृक्षाय नमतां कामधेनवे दुर्वादिद्वान्तरवये वैष्णवेन्द्रवरेन्द्रवे श्रीराघवेन्द्रगुरवे नमोऽत्यन्तदयालवे सत्यावितकराब्जोत्थान् पञ्चाशतवर्षपूज्यकान् सत्यप्रमोदतीर्थार्यान् नौमि न्यायसुदारतः श्रीसत्यात्मतीर्थगुरुभ्यो नमः. भक्तादिगळ कोरिके मेरेगे सहकारनगरदल्लि ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ 2003 ಇಸವಿನಲ್ಲಿ ಒಂದು ದೇವಸ್ಥಾನ ಕೃಷ್ಣ ಮತ್ತು ಆಂಜನೇಯ ದೇವಸ್ಥಾನ ಮಾತ್ರ ಅಲ್ಲಿ ಸ್ಥಾಪಿತವಾಗಿತ್ತು. ಆಮೇಲೆ ಆ ಮಠ ಅದನ್ನು ಮಠಕ್ಕೆ ಹಸ್ತಾಂತರಿಸಿದ ಮೇಲೆ ನಮ್ಮ ಸತ್ಯಾತ್ಮತೀರ್ಥರಿಗೆ ಎಲ್ಲ ಸಕಲ ಸಕ್ತ ಭಗವದ್ ಭಕ್ತರು ಕೇಳಿಕೊಂಡಿರುವಂತಹ ವಿನಂತಿಯ ಮೇರೆಗೆ ಅಲ್ಲಿ ವೃಂದಾವನ ರಾಘವೇಂದ್ರ ಸ್ವಾಮಿಗಳು ವೃಂದಾವನ ಸ್ಥಾಪಿಸಬೇಕು ಅಂತ ನಾವು ಕೋರಿಕೆ ಮೇಲೆ ಅವರು ಅನುಗ್ರಹ ಮಾಡಿ 2005 ಅದನ್ನು ಸ್ಥಾಪನೆ ಮಾಡಿ ವಿದ್ಯುಕ್ತವಾಗಿ ಅದನ್ನು ನಿರ್ಮಾಣಗೊಳಿಸಿರ್ತಕ್ಕಂಥ ಸ್ಥಳದಲ್ಲಿ ಪುನರ್ ಪ್ರತಿಷ್ಠಾಪಿಸಿರ್ತಕ್ಕಂಥ ಸ್ಥಳದಲ್ಲಿ ಒಂದು ವೃಂದಾವನ ಸಾನ್ನಿಧ್ಯ ಬಂದಿದ್ದರಿಂದ ಅಲ್ಲಿ ವಿಶೇಷತೆ ಬಂದು ಹೆಚ್ಚಿನ ಭಕ್ತಾದಿಗಳಿಗೆ ಸೇವೆ ಮಾಡಲಿಕ್ಕೆ ಅನುಕೂಲ ಆಯಿತು. ಅಲ್ಲಿ ಎಲ್ಲ ಸಣ್ಣ ಕಾರ್ಯಕ್ರಮಗಳನ್ನು ಮತ್ತು ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ಜನರಿಗೆ ಪ್ರತಿ ಗುರುವಾರನೂ ಕೂಡ ವಿಶೇಷವಾಗಿ ಎಲ್ಲ ಆರಾಧನೆ ಅಂತಂದರೆ ನಾವು ಸಾಯಂಕಾಲ ನಡೆಸತಕ್ಕಂಥ ಅಷ್ಟಾವಧಾನ ಸೇವೆ ಆಗಲಿ ಅಥವಾ ಪ್ರಸಾದ ನಿಯೋಗ ಆಗಲಿ ಇವನ್ನೆಲ್ಲ ಕೂಡ ನಾವು ಮಾಡ್ತಾ ಇದ್ದರಿಂದ ಹೆಚ್ಚು ಜನರ ಆಕರ್ಷಣಕ್ಕೆ ಕೇಂದ್ರ ಬಿಂದುವಾಗಿತ್ತು ಈ ಸಹಕಾರ ನಗರ. ಈಗ ಈ 20 ನಂತರ ಕಟ್ಟಡದ ಕೆಲವು ಭಾಗ ಮೊದಲು ಪೂರ್ಣ ನಿರ್ಮಿತಗೊಂಡಿದ್ದರಿಂದ ಅದು ಶಿಥಿಲಾವಸ್ಥೆಯಲ್ಲಿ ಇದ್ದರಿಂದ ಗುರುಗಳ ಆಜ್ಞೆ ಮೇರೆಗೆ ನಾವು ಅದನ್ನು ಪುನರ್ ನಿರ್ಮಾಣ ಮಾಡಬೇಕು. ಅದನ್ನು ಪೂರ್ತಿ ನಾವು ಅದನ್ನು ಕಲಾಕರ್ಷ ಮಾಡಿಸಿ ದೇವಸ್ಥಾನವನ್ನು ಮತ್ತೆ ನಿರ್ಮಿಸಬೇಕು ಅಂತ ಅವರ ಸಂಕಲ್ಪದ ಮೇರೆಗೆ ಅಲ್ಲಿ ಒಂದು ಟ್ರಸ್ಟನ್ನು ಪ್ರತಿಷ್ಠಾಪಿಸಿ ವೇಣುಗೋಪಾಲ ಸ್ವಾಮಿ ಅಂತ ಶ್ರೀ ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಸನ್ನಿಧಾನ ಅನ್ನತಕ್ಕಂಥ ಟ್ರಸ್ಟಲ್ಲಿ ಆ ವತಿಯಿಂದ ನಾವು ಅಲ್ಲಿ ಕೆಲಸವನ್ನು ಪ್ರಾರಂಭಿಸಿದ್ದೇವೆ. ಅಲ್ಲಿ ಅನೇಕ ಅನುಕೂಲತೆಗಳನ್ನು ಕಲ್ಪಿಸಲಿಕ್ಕೆ ನಾವು ಟ್ರಸ್ಟ್ ವತಿಯಿಂದ ನುರಿತ ಪರಿಣತರಾದಂಥ ಇಂಜಿನಿಯರ್ಗಳ ಸಲಹೆ ಮೇರೆಗೆ ಆ ಕಟ್ಟಡವನ್ನು ನಿರ್ಮಾಣ ಕಾರ್ಯ ಪ್ರಾರಂಭಿಸಿದ್ದೇವೆ. ಅಲ್ಲಿ ಅನೇಕ ಸಮಾಜಮುಖಿಯಾದ ಕಾರ್ಯಕ್ರಮಗಳನ್ನು ಕೂಡ ನಾವು ನೆರವೇರಿಸಬೇಕು ಅಂತ ಒಂದು ಸಂಕಲ್ಪ ಮಾಡಿ ಮುಂದುವರಿತಾ ಇದ್ದೇವೆ. ಈಗಾಗಲೇ ಸುಮಾರು ಭಕ್ತಾದಿಗಳು ಈ ಸೇವಾ ಕೈಂಕರ್ಯಕ್ಕೆ ತಮ್ಮ ತನುಮನದಿಂದ ಸೇವೆಯನ್ನು ಸಲ್ಲಿಸಿ ಇದನ್ನು ನಿರಾತಂಕವಾಗಿ ಮುಂದುವರಿಸಲಿಕ್ಕೆ ಸಹಾಯ ಮಾಡಿಕೊಡ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಮತ್ತೆ ನಾನು ಕೇಳಿಕೊಳ್ಳುವುದೇನೆಂದರೆ ಇಲ್ಲಿ ಗುರುಗಳ ಅಮೃತ ಹಸ್ತದಿಂದ ಸ್ಥಾಪನೆಯಾಗಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಗುರುಗಳ ಈ ಸುವರ್ಣ ಮಹೋತ್ಸವ ಅವರ ಜನ್ಮದಿನದ ಅಂಗವಾಗಿ ಕೂಡ ಇದು ಒಂದು ಕಾರ್ಯಕ್ರಮ ಅಂತ ಇಟ್ಕೊಂಡು ನಾವು ಅದನ್ನು ಮಾಡಲು ಉದ್ಯುಕ್ತರಾಗಿದ್ದೇವೆ. ತಾವೆಲ್ಲರೂ ಕೂಡ ಸಹಕರಿಸಿ ಈ ಕಾರ್ಯ ಪೂರ್ಣಗೊಳ್ಳೋದಕ್ಕೆ ಸಹಕರಿಸಬೇಕು ಅಂತ ನಾವು ಎಲ್ಲರನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ಈ ಕಟ್ಟಡದ ಕಾರ್ಯಕ್ರಮ ನಾವು ಬರುವ ಆರಾಧನೆ ಸಮಯಕ್ಕೆ ಅಂದರೆ ಸುಮಾರು ಜುಲೈ ತಿಂಗಳು 2024 ಪೂರ್ಣಗೊಳಿಸಿ ವಿದ್ಯುಕ್ತವಾಗಿ ಇದನ್ನು ಮತ್ತೆ ನಾವು ಪ್ರಾರಂಭಿಸಿ ಎಲ್ಲ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಅಂದರೆ ಈ ದೇವಸ್ಥಾನದ ಕಟ್ಟಡವನ್ನು ನಾವು ಮಾಡಿದ್ದೇವೆ. ಅಲ್ಲಿ ವಿಶೇಷವಾಗಿ ಪಾಠ ಪ್ರವಚನ ಮತ್ತು ಒಂದು ಗ್ರಂಥಾಲಯ
ಇವನ್ನೆಲ್ಲ ಕೂಡ ನಿರ್ಮಾಣ ಮಾಡಬೇಕಂತ ಒಂದು ಯೋಜನೆ ಕೂಡ ಹಮ್ಮಿಕೊಂಡಿದ್ದೇವೆ. ಉದಾರ ಹೃದಯದಿಂದ ಅನೇಕ ಭಕ್ತಾದಿಗಳು ಈಗಾಗಲೇ ಈ ಕಾರ್ಯಕ್ರಮ ಈ ಒಂದು ಕಟ್ಟಡದ ಕಾರ್ಯಕ್ಕೆ ದೇಣಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಅಲ್ಲಿ ನಿತ್ಯ ಭಾಗವಹಿಸಿ ಅದನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಎಲ್ಲ ಭಕ್ತಾದಿಗಳಿಗೆ ನಾನು ಎಲ್ಲ ಒಂದು ಸಲ ಕೇಳಿಕೊಳ್ತಾ ಇದ್ದೇನೆ. ಹರೇ ಶ್ರೀನಿವಾಸ. ಈ ಕಟ್ಟಡದ ನಿರ್ಮಾಣಕ್ಕೆ ಅಂದಾಜು ವೆಚ್ಚವಾಗಿ ಸುಮಾರು 4 ಕೋಟಿಗಳು ಆಗಬಹುದು ಅನ್ನತಕ್ಕಂಥದ್ದು ತಜ್ಞರ ಅಭಿಪ್ರಾಯದಂತೆ ನಾವು ಈ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಇದಕ್ಕೆ ಎಲ್ಲ ಭಕ್ತಾದಿಗಳು ಒಂದು ಧನರೂಪವಾಗಿ ಇನ್ನೊಂದು ಕಟ್ಟಡದ ಸಾಮಗ್ರಿಗಳ ರೂಪವಾಗಿ ಯಾವುದೇ ಆದಂತಹ ಅನುಕೂಲತೆಗಳನ್ನು ಕಲ್ಪಿಸುವುದಕ್ಕಾಗಲಿ ಅವನ್ನು ಮಾಡಿಕೊಟ್ರೆ ನಾವು ಅವರಿಗೆ ಚಿರಋಣಿಯಾಗಿರ್ತೇವೆ ಮತ್ತು ಇದೊಂದು ಸೇವಾ ಭಾಗ್ಯ ಅಂತ ನಾವು ಪರಿಗಣಿಸಿ ತಮ್ಮೆಲ್ಲರಿಗೂ ಮತ್ತೆ ಒಂದ್ಸಲ ಕೇಳಿಕೊಳ್ಳುವುದು ಕೂಡ ಈ ಪುನರ್ ನಿರ್ಮಾಣಗೊಳ್ಳತಕ್ಕಂತಹ ಕಟ್ಟಡದಲ್ಲಿ ನಮ್ಮದು ಕೂಡ ಒಂದು ಪಾತ್ರ ಇದೆ, ನಮ್ಮದು ಕೂಡ ಒಂದು ಭಾಗಿತ್ವ ಇದೆ ಅನ್ನತಕ್ಕಂತಹ ಒಂದು ಹೆಮ್ಮೆ ತಾವು ಪಡಬೇಕಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿ ಆದಷ್ಟು ಬೇಗ ಈ ನಮ್ಮ ಕಲ್ಪನಿತ ಯೋಜನೆಯನ್ನು ಸಂಪೂರ್ಣಗೊಳಿಸಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅಂತ ಪುನಃ ಒಂದ್ಸಲ ತಮ್ಮಲ್ಲಿ ಎಲ್ಲರನ್ನು ಕೋರ್ತಾ ಇದ್ದೇನೆ. ಹರೇ ಶ್ರೀನಿವಾಸ. ಸಹಕಾರ ನಗರದ ಏನು ಉತ್ತರಾದಿ ಮಠದ ಏನು ಬೃಹತ್ ಆಕಾರದಲ್ಲಿ ನಿರ್ಮಾಣಗೊಳ್ತಕ್ಕಂತಹ ಕಟ್ಟಡದ ಬೇಸ್ಮೆಂಟಲ್ಲಿ ನಾವಿದ್ದೀವಿ. ಈಗಾಗಲೇ ಬೇಸ್ಮೆಂಟ್ ಕಟ್ಟಡ ನಿರ್ಮಾಣ ಕಾಮಗಾರಿ ಕೂಡ ಈಗಾಗಲೇ ನಡೀತಾ ಇದೆ. ನಾವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಉತ್ತರಾದಿ ಮಠದ ಈ ಒಂದು ಬೃಹತ್ ಆಕಾರದ ಕಟ್ಟಡ ಸುಮಾರು 4 ಕೋಟಿಗೂ ಅಧಿಕ ವೆಚ್ಚವನ್ನು ಹೊಂದಿರತಕ್ಕಂಥ ಕಟ್ಟಡ ಈಗಾಗಲೇ ನಿರ್ಮಾಣ ಆಗ್ತಾ ಇದೆ. ಈಗಾಗಲೇ ಕೆಳಮಹಡಿಯನ್ನು ಮುಗಿಸಿ ಈಗ ಬೇಸ್ಮೆಂಟಿನ ಪಿಲ್ಲರ್ ಕಾಮಗಾರಿ ಈಗಾಗಲೇ ನಡೆಸ್ತಾ ಇದ್ದಾರೆ. ಅದು ವಿಶೇಷವಾಗಿ ಬೃಂದಾವನ ಗರ್ಭಗುಡಿ ಮಠದ ಕಾಮಗಾರಿಗಳು ಕೂಡ ಇಲ್ಲಿ ನಡೀತಾ ಇದೆ. ಸುಮಾರು ಅಂದಾಜು 4 ಕೋಟಿ ವೆಚ್ಚದಲ್ಲಿ ತಯಾರಾಗ್ತಕ್ಕಂಥ ಈ ಒಂದು ಮಠದ ಕಾಮಗಾರಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾನು ಜಯತೀರ್ಥ ಅಂಥೇಳಿ ಕರ್ನಾಟಕ ಪವರ್ ಕಾರ್ಪೊರೇಷನ್ನಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ HR ಆಗಿ ನಿವೃತ್ತಿ ಹೊಂದಿ ಹಿಂದೆ ವ್ಯಾಸರಾಜ ಮಠದಲ್ಲೂ 8 ವರ್ಷ ಸೇವೆ ಮಾಡಿದ್ದೀನಿ ಸರ್ಕಾರದಿಂದ ನಿಯಮಿತನಾಗಿ. ಈಗ ಸ್ವಾಮಿಗಳ ಮಂತ್ರಾಕ್ಷತೆ ಪಡೆದು ಮತ್ತು ಇಲ್ಲಿ ಭಕ್ತಾದಿಗಳ ಕೋರಿಕೆಯಂತೆ ಟ್ರಸ್ಟ್ನಲ್ಲಿ ನಾನು ಒಬ್ಬ ಟ್ರಸ್ಟ್ ಮೆಂಬರು, ಟ್ರೆಷರರ್ ಆಗಿದ್ದೀನಿ. ಮಾಹುಲಿಯವರು ಪ್ರೆಸಿಡೆಂಟ್ ಆಗಿದ್ದಾರೆ, ಅವರು ಟ್ರಸ್ಟಿ. ದೊಡ್ಡ ಒಂದು ಟ್ರಸ್ಟ್ ನೀರದಲ್ಲಿ ಎಲ್ಲರೂ ಸಹಕಾರ ಮಾಡ್ತಾ ಇರೋದರಿಂದ ಎಲ್ಲ ಭಕ್ತಾದಿಗಳು ಒಟ್ಟಿಗಾಗಿ ಕಾರ್ಯ ಕೈಗಿತ್ತು. ಬೆಂಗಳೂರಿನ ಉತ್ತರ ಭಾಗದಲ್ಲಿರತಕ್ಕಂಥ ಈ ಸಹಕಾರ ನಗರ ಒಂದು ಪ್ರತಿಷ್ಠಿತ ಬಡಾವಣೆ. ಸುಮಾರು 2004ರಲ್ಲಿ ಪರಮ ಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಉತ್ತರಾದಿ ಮಠದ ಮಹಾಸ್ವಾಮಿಗಳು ಇಲ್ಲಿ ವೇಣುಗೋಪಾಲ ದೇವರ ಪ್ರತಿಷ್ಠಾಪನೆ ಮಾಡಿದ್ದರು. ಭಕ್ತಾದಿಗಳ ಕೋರಿಕೆಯಂತೆ 2005ರಲ್ಲಿ ಇದೇ ಸ್ಥಳದಲ್ಲಿ ಪರಮ ಪೂಜ್ಯ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಉತ್ತರಾದಿ ಮಠ ಅವರು ರಾಯರ ಮೃತ್ತಿಕಾ ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ವೇಣುಗೋಪಾಲ ಸ್ವಾಮಿ ಮುಖ್ಯಪ್ರಾಣ ಹಾಗೂ ರಾಯರ ಸೇವೆಗಳು ಅನನ್ಯವಾಗಿ ನಡೀತಾ ಇದೆ. ರಾಯರ ಸ್ತೋತ್ರದಲ್ಲಿ ಬರುವ ಹಾಗೆ ಅಪೇಕ್ಷಿತ ಪ್ರದಾತನ್ಯೋ ರಾಘವೇಂದ್ರಾನ್ಯ ವಿದ್ಯತೆ ಎಂಬ ಸೂಕ್ತಿಗೆ ಅನುಗುಣವಾಗಿ ಇಲ್ಲಿ ಭಕ್ತಾದಿಗಳು ಸೇವೆ ಮಾಡಿ ತಮ್ಮ ಅಪೇಕ್ಷಿತ ಫಲವನ್ನು ಪಡೆದಿದ್ದು ಅನೇಕ ಉದಾಹರಣೆಗಳಿದ್ದಾವೆ. ಅನೇಕ ಭಕ್ತಾದಿಗಳನ್ನು ಇದರ ಬಗ್ಗೆ ಕೇಳಬಹುದು. ಎಲ್ಲ ಫಲಗಳನ್ನು ಪಡೆದಿದ್ದಾರೆ. ಅಂತಹ ಸನ್ನಿಧಾನ ಇರತಕ್ಕಂಥ ಈ ಕ್ಷೇತ್ರ ಏನು ಮಠ ಇತ್ತು ಬಹಳ ಚಿಕ್ಕದಾಗಿರುವುದರಿಂದ ಭಕ್ತಾದಿಗಳ ಕೋರಿಕೆ ಮೇಲೆಗೆ ಉತ್ತರಾದಿ ಮಠ ಸ್ವಾಮಿಗಳು ಒಂದು ದೊಡ್ಡ ಭವ್ಯ ಬೃಹತ್ ಕಟ್ಟಡ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿ ಅನುಗ್ರಹ ಮಂತ್ರಾಕ್ಷತೆ ನೀಡಿದ್ದಾರೆ. ಇದಕ್ಕಾಗಿ ಒಂದು ವೇಣುಗೋಪಾಲ ಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಟ್ರಸ್ಟ್ ಎಂಬ ಟ್ರಸ್ಟು ನಿರ್ಮಾಣ ಆಗಿದ್ದು ಇದರಡಿಯಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳ ರಾಯರು ಸಕಲವನ್ನು ಕೊಡ್ತಾರೆ ಅಂತ ಭರವಸೆ ಮೇಲೆ ಮತ್ತು ಮಹಾಸ್ವಾಮಿಗಳ ಮಂತ್ರಾಕ್ಷತೆ ಮೇಲೆ ನಾವು ಮುಂದುವರಿತಾ ಇದ್ದೀವಿ. ಭಕ್ತಾದಿಗಳೇ ಇದಕ್ಕೆ ಧನ ಸಹಾಯ ಮಾಡ್ತಾ ಇದ್ದಾರೆ, ಇನ್ನೂ ಮಾಡಬೇಕಾಗತ್ತೆ. ಸುಮಾರು 4 ಕೋಟಿ ವೆಚ್ಚದಲ್ಲಿ ಇದನ್ನು ನಾವು ಹಮ್ಮಿಕೊಂಡಿರೋದ್ರಿಂದ ಹಣ ಭಕ್ತಾದಿಗಳಿಂದ ಬರುತ್ತೆ, ಧನ ಸಹಾಯ ತನು ಮನ ಧನದಿಂದ ಸಹಾಯ ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ. ನಾವು ಸೆಲ್ಲಾರ್ ನೋಡ್ತಾ ಇದ್ದೀರಾ, ನೀವು ತೊಗೊಂಡಿದ್ದೀರಾ. ಈಗ ಸೆಲ್ಲಾರ್ನಲ್ಲಿ ಅಡುಗೆ ಮನೆ ಬರುತ್ತೆ, ಅಡುಗೆ ಕೋಣೆ ಬರುತ್ತೆ, ಅರ್ಚಕರ ಕೊಠಡಿ ಬರುತ್ತೆ. ಹಾಗೆ ಉಳ್ಕೊಳ್ಳಿಕ್ಕೆ ಜನ ಯಾರಾದರೂ ಬಂದರೆ, ಹೊರಗಡೆಯಿಂದ ಬಂದರೆ ಅವ್ರಿಗೆ ಅನುಕೂಲಕ್ಕಾಗಿ ಭಕ್ತರಿಗೆ
ಮುಖ್ಯವಾಗಿ ಈಗ ಪಂಡಿತರು ಬಂದರೆ ಬೇಕಾಗುತ್ತೆ, ಇನ್ನು ಭಕ್ತಾದಿಗಳಿಗೆ ಮಾಡಬೇಕಾದ್ರೆ ಫಸ್ಟ್ ಫ್ಲೋರ್ ಅಥವಾ ಸೆಕೆಂಡ್ ಫ್ಲೋರ್ ಮಾಡಿದಾಗ ನಾವು ಮಾಡಬೇಕಾಗತ್ತೆ. ಸೊ ಸೆಲ್ಲಾರ್ನಲ್ಲಿ ಇಷ್ಟು ಬಂದು, ಮತ್ತು ತೀರ್ಥಪ್ರಸಾದಕ್ಕೆ ವ್ಯವಸ್ಥೆ ಸೆಲ್ಲಾರ್ನಲ್ಲೇ ಇರುತ್ತೆ. ಗ್ರೌಂಡ್ ಫ್ಲೋರ್ನಲ್ಲಿ ನಮ್ಮ ಗರ್ಭಗುಡಿ ಬರ್ತಾ ಇದೆ. ಭವ್ಯವಾದ ವೇಣುಗೋಪಾಲ ಸ್ವಾಮಿ, ಪ್ರಾಣದೇವರು ಹಾಗೂ ರಾಘವೇಂದ್ರ ಸ್ವಾಮಿ ಮೃತ್ತಿಕಾ ಬೃಂದಾವನ ಮೂರು ಭಾಗದಲ್ಲಿ ಬರ್ತಾ ಇದೆ. ಮಧ್ಯಭಾಗದಲ್ಲಿ ಪ್ರಾಣದೇವರು, ಈ ಕಡೆ ವೇಣುಗೋಪಾಲ ಸ್ವಾಮಿ, ಮತ್ತು ಎಡಭಾಗದಲ್ಲಿ ರಾಘವೇಂದ್ರ ಸ್ವಾಮಿ ಮೃತ್ತಿಕಾ ಬೃಂದಾವನ ಬರ್ತಾ ಇದೆ. ಭವ್ಯವಾದ ಕಟ್ಟಡ ತಲೆ ಹೇಳ್ತಾ ಇದೆ. ಮೇಲ್ಗಡೆ ಭಾಗದಲ್ಲಿ ಸ್ವಾಮಿಗಳಿಗೆ ವಿಶೇಷವಾದ ಕೊಠಡಿ, ಮತ್ತು ಭಕ್ತಾದಿಗಳಿಗೆ ಪೂಜೆಗೆ ಅನುಕೂಲ ಆಗುವಂಥದ್ದು ವಿಶಾಲವಾದ ಜಾಗ ಇರಲಿಕ್ಕೆ, ಮತ್ತು ಹಾಗಾಗಿ ಮತ್ತು ಮೇಲೆ ಎಲ್ಲ ವ್ಯವಸ್ಥೆ, ಭಕ್ತಾದಿಗಳಿಗೆ ಏನು ಬೇಕು, ಪೂಜಾದಿಗಳಿಗೆ ಏನು ತೊಂದರೆ ಆಗದ ಹಾಗೆ ಅಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಫಸ್ಟ್ ಫ್ಲೋರ್ನಲ್ಲಿ ಒಂದು ಎರಡು ರೂಮ್ ಬರ್ತಾ ಇದೆ, ಮತ್ತು ಉಳಿದಿದ್ದು ಸಣ್ಣ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಆಗೋ ಹಾಗೆ ವಿಶಾಲವಾದ ಹಜಾರ ಮತ್ತು ಬೇರೆದು ಎಲ್ಲದು ಬರ್ತಾ ಇದೆ. ಅಲ್ಲಿ ನಮ್ಮ ಪ್ರಸ್ತುತ ಅಂದಾಜು ಕೆಲಸ ವೇಗ ನೋಡ್ತಾ ಇದ್ದರೆ ಮುಂದಿನ ಜೂನ್ ಜುಲೈನಲ್ಲಿ ಪೂರ್ಣಗೊಳಿಸೋ ಒಂದು ಅಂದಾಜಿದೆ ನಮಗೆ. ಉತ್ತರದಲ್ಲಿ ಉತ್ತರಾದಿಮಠ ಅಂತ, ಬೆಂಗಳೂರಿನ ಉತ್ತರದಲ್ಲಿ ಉತ್ತರಾದಿಮಠದ ಇದು ಬ್ರ್ಯಾಂಚು. ಈ ಭಾಗದಲ್ಲಿ ಅತ್ಯಂತ ನಿಷ್ಠರಾಗಿರ್ತಕ್ಕಂಥ ಭಕ್ತಾದಿಗಳಿದ್ದಾರೆ. ಅವರ ಕೋರಿಕೆಯಂತೆ, ಅವರ ಅನುಕೂಲಕ್ಕಾಗಿ ಇಲ್ಲಿ ಬೃಹತ್ ಕಟ್ಟಡ ಬರ್ತಾ ಇದೆ. ಹಾಗಾಗಿ ಭಕ್ತಾದಿಗಳು ಅವರ ಸೇವೆ ಮಾಡಲಿಕ್ಕೆ ಅನುಕೂಲ ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಲಿಕ್ಕೆ ಅನುಕೂಲ ಹಾಗೆ ನಾವು ಕಟ್ತಾ ಇರೋದರಿಂದ, ಮತ್ತು ನಾವು ಏನು ವೆಚ್ಚ ಹಾಕ್ಕೊಂಡಿದ್ದೀವಿ ತುಂಬ ದೊಡ್ಡದಾಗಿ ಬರ್ತಾ ಇರೋದರಿಂದ ಭಕ್ತಾದಿಗಳು ತನು ಮನ ಧನದಿಂದ ಸಹಾಯ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ಸುಧೀಂದ್ರ ರಾವ್ ಅಂತೇಳಿ, ಜ್ಯೋತಿಷಿಗಳು ಮತ್ತು ಹಾಗೂ ವಾಸ್ತು ಕನ್ಸಲ್ಟೆಂಟು. ನಾವು ಇಲ್ಲೇ ಮೂರನೇ ಕ್ಲಾಸ್ನಲ್ಲಿ 55 ಮನೆ ನಂಬರ್ ನಂದು. ನನ್ನ ಹೆಸರು ಸುಧೀಂದ್ರ ರಾವ್ ಅಂತೇಳಿ. ಸಹಕಾರ ನಗರದಲ್ಲಿ ಡಿಫೆನ್ಸ್ ಕಾಲೇಜಿನಲ್ಲಿ ಈ ಉತ್ತರಾಜಿ ಮಠ, ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿ ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇತ್ತು. ಇಲ್ಲಿ ಸುಮಾರು 25-30 ವರ್ಷದಿಂದ ನಡೀತಾ ಇತ್ತು. ಜನ ಉಪಯೋಗಕ್ಕೋಸ್ಕರ, ಅವರಿಗೆ ಚೆನ್ನಾಗಿ ಎಲ್ಲ ರೀತಿ ಅನುಕೂಲ ಆಗೋಕ್ಕೋಸ್ಕರ ರಿನೋವೇಷನ್ ಮಾಡಿಬಿಟ್ಟು ಮತ್ತು ತಿರ್ಗಾ ಹೊಸದಾಗಿ 3 ಫ್ಲೋರ್ ದೇವಸ್ಥಾನ ಕಟ್ತಾ ಇದ್ದೀವಿ. ಯಾವುದೇ ರೀತಿಯ ತೊಂದರೆಗಳಿಲ್ಲ. ರಾಯರಾಮನಗರದಿಂದ ಚೆನ್ನಾಗಿ ಎಲ್ಲ ನಡೀತಾ ಕೆಲಸಗಳು. ರಾಘವೇಂದ್ರ ಸ್ವಾಮಿಗಳು ಪ್ರಪಂಚದ ಮೂಲೆ ಮೂಲೆಯಿಂದನೂ ಭಕ್ತಾದಿಗಳಿದ್ದಾರೆ. ಅಲ್ಲಿಂದ ಕೂಡ ಅವರು ಹೊರದೇಶದಿಂದ ಕೂಡ ಹಣ ನಮಗೆ ಕಳಿಸ್ತಿದ್ದಾರೆ. ಭಕ್ತ ಅವರಿಗೆ ಆದಿ ಇಲ್ಲ ಅಂತ ಇಲ್ಲ. ಗುರುಗಳಿಗೆ ಎಲ್ಲಿಂದ ಬರ್ತಾರೆ, ಯಾವಾಗ ಬರ್ತಾರೆ ಏನು ಹೇಳೋಕ್ಕಲ್ಲ. ವಿಶೇಷವಾಗಿ ಬಂದಂಥ ಜನಕ್ಕೆ ಸ್ವಪ್ನಾವಸ್ಥೆಯಲ್ಲಿ ಬಂದು ಅವ್ರು ಪಟ್ಟಂಥ ಕಷ್ಟಗಳೆಲ್ಲ ಪರಿಹಾರ ಮಾಡಿಕೊಟ್ಟು, ಆಗಿನಿಂದ ಸ್ವತಃ ನನಗೆ ಬಂದು ಹೇಳ್ತಾರೆ, ಯಾಕೆಂದ್ರೆ ನನಗೆ ತೀರ್ಥ ಕೊಡ್ತಿದ್ದೆ, ಬಿಲ್ ಹಾಕೊಂಡು ಕ್ಯಾಶ್ ಎಲ್ಲ ತೊಗೋತಿದ್ದೆ, ಬಂದು ನಮಸ್ಕಾರ ಮಾಡಿ ಹೇಳೋ ಹಿಂಗೆ ಬಂದಿದ್ದ ಸ್ವಪ್ನದಲ್ಲಿ ರಾಯರು ಹಿಂಗೆ ಹೇಳಿದ್ದಾರೆ, ಅದು ಅರ್ಥನೇ ಅಂತ ಕೇಳ್ತಿದ್ರು. ಅದೆಲ್ಲ ವಿಶ್ಲೇಷಣೆ ಮಾಡಿಬಿಟ್ಟು ಏನು ವಿಚಾರ ಅಂತೆಲ್ಲ ಅವ್ರಿಗೆ ತಿಳಿಸ್ಬಿಟ್ಟು ಕಳಿಸ್ಕೊಡ್ತಿದ್ದೆ ನಾನು. ನಾವೀಗ ಸೆಲ್ಲಾರ್ ರೂಫ್ ಏನಾಗ್ತಾ ಇದೆ ಅದರ ಮೇಲೆ ನಿಂತಿದ್ದೀವಿ. ಇದು 2-3 ದಿವಸದಲ್ಲಿ ರೂಫ್ ಆಗುತ್ತೆ. ಈಗ ಅಷ್ಟು ಪೂರ್ಣ, ಆಲ್ಮೋಸ್ಟ್ ಕೆಲಸ ಪೂರ್ಣ ಆಗಿದೆ. ನೀವು ನೋಡಿದ್ರೆ ಅಲ್ಲಿ ಗರ್ಭಗುಡಿ ಕಾಣ್ತಾ ಇದೆ ನಿಮಗೆ. ಗರ್ಭಗುಡಿ ಮೇಲೆ ನಮಗೆ 3 ಬಾಗಿಲು ಇರತಕ್ಕಂಥದ್ದೊಂದು ದೊಡ್ಡ ಭವ್ಯ ಗರ್ಭಗುಡಿ ಬರ್ತಾ ಇದೆ. ವೇಣುಗೋಪಾಲ ದೇವರು ಸುಮಾರು 5.5 ಅಡಿ, ಕೆಳಗಡೆ ಒಂದು ಪೆಡೆಸ್ಟಲ್ ಸೇರಿದ್ರೆ 6 ಅಡಿ ಎತ್ತರದ ಒಂದು ವೇಣುಗೋಪಾಲ ಸ್ವಾಮಿ ದೇವರು, ಹಾಗೆ ಮುಖ್ಯಪ್ರಾಣ, ನಂತರ ರಾಯರು, ಇವು 3 ಸಪ್ರೇಟ್ ಡೋರಲ್ಲಿ ನಾವು ದರ್ಶನ ಮಾಡ್ಬೋದು. ಆ ಥರ ದೊಡ್ಡ ಭವ್ಯವಾದ ದೆರೆ ಬರ್ತಾ ಇದೆ. ವಿಶೇಷ ನೋಡಬೇಕು, ಭಗವಂತ ಕ್ಷೀರಸಾಗರ ಶಾಯಿ ಅಲ್ಲಿ ಶೇಷದೇವರ ಮೇಲೆ ಪಡಿಸಿದ್ದಾನೆ ಅಂತ ಎಲ್ಲರಿಗೂ ಗೊತ್ತು. ಇಲ್ಲಿ ನೋಡಿದ್ರೆ ಗರ್ಭಗುಡಿ ಎಲ್ಲಿ ಬರ್ತಾ ಇದೆ ಅಂತಂದರೆ ವೇಣುಗೋಪಾಲ ದೇವರದ್ದು. ಅದರ ಮೇಲುಗಡೆ ಹಿಂದ್ಗಡೆ ನೋಡಿ ಭವ್ಯವಾದ ಒಂದು ಅರಳಿ ಮರ ಕಾಣ್ತಾ ಇದೆ. ಅದು ಬಿಳಲುಗಳು ಎಷ್ಟು ಹರಡ್ಕೊಂಡಿದೆ ಸುತ್ತಲೂ ಅದರ ರಂಬೆಗಳು ಅಂತಂತಂದರೆ 7 ಮುಖ ಸರ್ಪ ಅಂದರೆ ಶೇಷಶಾಹಿ 7 ಮುಖ ಉಳ್ಳ ಶೇಷದೇವರ ಥರ ಕಾಣ್ತಾ ಇದೆ. ಆದರೆ ಕೆಳಗಡೆ ವೇಣುಗೋಪಾಲ ಸ್ವಾಮಿ ಬರ್ತಾ ಇರೋದರಿಂದ ವೈಕುಂಠ ಅವರ ಒಂದು ನಮಗೆ ಆ ಪರಿಕಲ್ಪನೆ ಬರುತ್ತೆ. ಅದು ವಿಶೇಷ ಇಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಸರ್ ನಮಸ್ಕಾರ, ನಾವು ಕಂಬ ಕೆಲಸದವರು. ಈ ಮಠ ತುಂಬ ಚೆನ್ನಾಗಿಲಿಂದ ಕಟ್ಸ್ತಿದ್ದಾರೆ. ಈ ಮಠದ ಥರ ಅಲ್ಲ, ಸ್ವಂತ ಮನೆ ಥರನೇ ಎಲ್ಲರೂ ಇಲ್ಲಿ ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ. ಒಂದು ಭೀಮಿಗೆ 40 ಅಡಿ ಭೀಮಿ ಇದೆ, ಅದಕ್ಕೆ 32 ಎಲ್ಲ ಒಬ್ಬ ಆರ್ಕೇಟ್ರು ಬಂದು 4-5 ಜನ ಆರ್ಕೇಟ್ರು ಇಂಜಿನಿಯರು ಎಲ್ಲ ಬಂದು ಪ್ರೋತ್ಸಾಹ ಕೊಡ್ತವ್ರೆ. ಒಳ್ಳೆ ಹೆವಿ ಕೆಲಸ ಮಾಡಿಸ್ತಾ ಇದ್ದಾರೆ ಸರ್. 40 ಅಡಿ ಕಾಲಮ್ಗೆ ಒಂದೊಂದು ಹಾಕಿ ಅಷ್ಟು ದೊಡ್ಡ ಮಠವನ್ನು ಒಂದು ಚೌಟ್ರಿ ಥರನೇ ಕಟ್ಸ್ತಾ ಇದ್ದಾರೆ. ಗುರು ರಾಘವೇಂದ್ರ ಆಶೀರ್ವಾದದಿಂದ ನಮಗೂ ಕೆಲಸ ಸಿಕ್ಕದೆ. ಧನ್ಯವಾದಗಳು. ಪದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನ ಪ್ರಣಶ್ಯಂತು ಸಿದ್ಧಂತಿ ಚ ಮನೋರಥ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ನಾವು ಉತ್ತರಾದಿಮಠದ ಉತ್ತರ ಭಾಗದ ಸಹಕಾರ ನಗರದ
ರಾಯರ ಮಠದಿಂದ ನಾನು ಪ್ರಹ್ಲಾದ್ ಅಂತ ಮಾತನಾಡುತ್ತಿದ್ದೇನೆ. ಬಾಷ್ ಅಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನಗೆ ಈ ಮಠದಲ್ಲಿ ಸುಮಾರು ಈ ಮಠ ಶುರುವಾದಾಗಿಂದನೂ ನಾನು ಇಲ್ಲಿಗೆ ಒಂದು ಭಕ್ತನಾಗಿ ಬರುತ್ತಿದ್ದೆ. ಈಗ ನನ್ನ ಸೇವೆ, ನನಗೆ ರಾಯರಿಗೆ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ನಾನಾಗೆ ನಾನು ಬಂದು ನನ್ನ ಒಂದು ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀನಿ. ನನ್ನ ಕೈಲಿ ಅದು ಸೇವೆ ಮಾಡಬೇಕು ಅಂತ ಆರಾಧನೆಯಲ್ಲಿ ಇಲ್ಲಿ ಸುಮಾರು 2,000-3,000 ಜನ ಬರ್ತಾರೆ. ನಮ್ಮ ಮನೆಯಲ್ಲಿ ಎಲ್ಲರೂ ಬಂದು ಇಲ್ಲಿ ಒಂದು ಬಡಿಸುವ ಕಾರ್ಯಕ್ರಮ ಆಗ್ಬೋದು, ಏನಾದರೂ ಸಹಾಯ ಕಾರ್ಯಕ್ರಮ ಬೇಕು ಆಗಬೇಕು ಅಂದರೆ ನಾವು ಮುನ್ನುಗ್ಗಿ ಮಾಡಬೇಕು ಅನ್ನೋ ಒಂದು ನಮಗೆ ಮನೋಭಾವ ಇದೆ. ಸೊ ಆದ್ದರಿಂದ ನಮ್ಮ ಒಂದು ಈ ಬಡಾವಣೆಗೆ ಇದು ಒಂದು ಪ್ರೇರಕವಾಗಿದೆ. ನಮಗೂ ಭಾಳ ಒಳ್ಳೆಯದು ಆಗಿದೆ. ರಾಯರು ನಂಬಿದ್ದು ಇಂಥ ಜನನೇ ಅಂತಿಲ್ಲ, ಎಲ್ಲ ಜನರು ರಾಯರನ್ನ ನಂಬ್ತಾರೆ. ಸೊ ಹಾಗಾಗಿ ನಮಗೆ ಭಾಳ ಒಂದು ಖುಷಿ ತಂದುಕೊಡುತ್ತದೆ. ನೀವು ಎಲ್ಲಾದರೂ ಹೋಗಿ ಬಂದರೆ ನಿಮಗೆ ಅದ್ರ ಖುಷಿನೇ ಬೇರೆ, ಒಂದು ರಾಯರ ಮಠಕ್ಕೆ ಹೋಗಿ ಬಂದರೆ ಅದ್ರ ಖುಷಿನೇ ಬೇರೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಎಲ್ಲರೂ ಉತ್ತೇಜನಗೊಂಡು ನಾವೆಲ್ಲರೂ ಪೂರ 3 ಫ್ಯಾಮಿಲಿನೂ ಬಂದು ಇಲ್ಲಿ ಕೆಲಸ ಮಾಡ್ತೀವಿ. ಈ ನಗರದ ಒಂದು ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಮತ್ತು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇದ್ದಾರಲ್ಲ, ಅವರ ಬಳಿಗೆ ಹೋಗಿ ರಾಯರು ಎಲ್ಲರಿಗೂ ಬೇಕಾದವರು. ಸೊ ಹಾಗಾಗಿ ಅವರ ಹತ್ರ ಹೋಗಿ ನಮ್ಮ ಈ ಒಂದು ಯೋಜನೆಯ ಒಂದು ವೆಚ್ಚ ಮತ್ತು ಇದನ್ನೆಲ್ಲ ಹೇಳಿದಾಗ ಅವರು ಮುನ್ನುಗ್ಗಿ ಅವ್ರ ಕೈ ಅವರ ಇಡೀ ಒಂದು ನೆಟ್ವರ್ಕ್ ಮಾಡಿಕೊಂಡಿರುವಂತಹ ಇದರಲ್ಲಿ ಎಲ್ಲ ಕಲೆಕ್ಟ್ ಮಾಡಿ ನಮಗೆ ದುಡ್ಡು ಕೊಡ್ತಾ ಇದ್ದಾರೆ. ಸರ್ಕಾರದಿಂದ ಯಾವ ರೀತಿ ನಾವು ತಗೊಳ್ತಾ ಇಲ್ಲ. ನಮ್ಮ ಶ್ರೀಮಠದಿಂದ ಅವರು ಸಹ ಧನ ಸಹಾಯ ಮಾಡುತ್ತಿದ್ದಾರೆ. ಸೊ ನಾವು ಈ ಇದರಲ್ಲಿ ITBTಯಿಂದ ನಾವು ಕೆಲವೊಂದು ಸಂಸ್ಥೆಗಳಿಗೆ ನಾವೇ ವಾಲಂಟಿಯರಾಗಿ ಹೋಗುತ್ತಿದ್ದೇವೆ. ಮತ್ತು ಇಲ್ಲಿ ದೊಡ್ಡ ದೊಡ್ಡ ಒಂದು ರಿಯಲ್ ಎಸ್ಟೇಟ್ ಏನಂತ ಹೇಳ್ತೀವಿ ಇವಾಗ ಸೆಂಚುರಿ ಆಗ್ಬೋದು ಅಂಥವ್ರ ಬಳಿಗೆ ಹೋಗಬೇಕು ಅಂತ ಪ್ರಯತ್ನ ಪಡುತ್ತಿದ್ದೇವೆ. ಮತ್ತು ನಮ್ಮ ಭಾಗದ ಶಾಸಕರು ಮತ್ತು ಅವರಿವ್ರ ಹತ್ರ ಹೋಗಿ ಕೇಳಬೇಕು ಅನ್ನೋ ಒಂದು ಯೋಜನೆ ಇದೆ. ಸೊ ಅಲ್ಲಿ ದೊಡ್ಡ ದೊಡ್ಡ ಮೊತ್ತವನ್ನು ಕಲೆಕ್ಟ್ ಮಾಡೋದಕ್ಕೋಸ್ಕರ ನಾವು ಆ ಥರ ಯೋಜನೆ ಇಟ್ಕೊಂಡು ಈ ವೇಣುಗೋಪಾಲ ಸ್ವಾಮಿ ಪ್ರಾಣದೇವರು ಮತ್ತು ಗುರು ರಾಘವೇಂದ್ರ ಸ್ವಾಮಿಗಳ ಮಂದಿರದ ಪುನರ್ ನಿರ್ಮಾಣಕ್ಕೆ ದೀರ್ಘಗತಿಯಲ್ಲಿ ನಡೆಯುತ್ತಿದೆ. ಇದಕ್ಕೆ ನಮ್ಮ ಮೇಲ್ವಿಚಾರಕರಾದ ಮಾಹುಲಿಯವರು, ಜೈತೀರ್ಥರವರು ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮವನ್ನು ಮುಂದೆ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಈ ಭಾಗದ ಎಲ್ಲ ನಮ್ಮ ವಾಲಂಟಿಯರ್ಸ್ ಅಂತ ಏನು ಹೇಳ್ತೇವೆ ಎಲ್ಲರೂ ಸೇರಿ ಕೈ ಜೋಡಿಸಿದ್ದೇವೆ. ನಾವು ಈ ಸಾಫ್ಟ್ವೇರ್ ಆಗ್ಬೋದು ಇದಕ್ಕಾಗಿ ಬಹಳ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಒಂದು ಧನ ಸಹಾಯದಲ್ಲಿ ನಾವು ITBT ಅವರಿಗೆ ಒಂದು ಸಹಾಯ ಆಗಲೆಂದು EMI ಆಪ್ಷನ್ನ ಇಟ್ಕೊಂಡಿದ್ದೇವೆ. ಮತ್ತು ATG ಅಂತ ಏನು ಹೇಳ್ತಾರೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ಟು ಅದನ್ನು ಸಹ ನಾವು ಮಾಡಿದ್ದೇವೆ. ಮನೆ ಮನೆಗಳಿಗೆ ಹೋಗಿ ನಾವು ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಂತಾರೆ ಈ ಭಕ್ತಾದಿಗಳಿಂದ ತೆಗೆದುಕೊಳ್ಳೋದಕ್ಕೆ ನಾವು ಹೋಗುತ್ತಿದ್ದೇವೆ. ಇದರಿಂದ ನಾವು ಒಂದು ಬೇಡಿಕೆ ಏನೆಂದರೆ ಎಲ್ಲರೂ ಮುಂದೆ ನುಗ್ಗಿ ಈ ಕಾರ್ಯಕ್ರಮವನ್ನು ಬೇಗ ಬೇಗ ನಡೆಸಲು ನಮ್ಮ ಅಂದಾಜು ವೆಚ್ಚದ ಏನು ಒಂದು ಎಸ್ಟಿಮೇಟ್ ಇದೆ ಅದಕ್ಕೆ ಮುಂದೆ ಬರಲು ಎಲ್ಲರೂ ಕೈ ಜೋಡಿಸಬೇಕಾಗಿ ಭಕ್ತಾದಿಗಳಲ್ಲಿ ನಮ್ಮ ಸವಿನಯ ಪ್ರಾರ್ಥನೆ. ದಯವಿಟ್ಟು ಈ ಕಾರ್ಯಕ್ರಮವನ್ನು ಮಾಡಿದರೆ ನಮ್ಮ ಉತ್ತರಾದಿ ಮಠದ ಉತ್ತರ ಭಾಗದ ಒಂದು ಮಂದಿರ ಏನು ಅಂತ ಅಂದ್ಕೊಂಡಿದ್ದೀವಿ, ಇದು ಕನಸು ನನಸಾಗುತ್ತದೆ ಅಂತ ನನ್ನ ಭಾವನೆ. ಬೃಹತ್ ಆಕಾರದಲ್ಲಿ ನಿರ್ಮಾಣ ಆಗುವಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಸನ್ನಿಧಾನ ಹಾಗೂ ಶ್ರೀ ವೇಣುಗೋಪಾಲ ಸ್ವಾಮೀಜಿಗಳ ಸನ್ನಿಧಾನ ಹಾಗೂ ಪ್ರಾಣದೇವರ ಏನು ಈ ಒಂದು ಮಠ ವಿಶೇಷವಾಗಿ ಬಹಳ ಅದ್ಧೂರಿಯಾಗಿ ಕಾಮಗಾರಿಗಾಗಲೇ ನಡೀತಾ ಇದೆ. ಇದಕ್ಕೆ ಸಕಲ ಭಕ್ತರು ಕೂಡ ಸಹಕಾರ ನೀಡ್ತಾ ಇರ್ತಾರೆ ಅನ್ನೋದು ಕೂಡ ಹೆಮ್ಮೆ ವಿಷಯ ಆಗಿದೆ. ಈಗಾಗಲೇ ನೀವು ಕೂಡ ನೋಡಿದ್ರಿ ವೀಕ್ಷಕರ ದೃಶ್ಯಾವಳಿಗಳಲ್ಲಿ ಬಹಳ ಬೃಹತ್ ಆಕಾರದಲ್ಲಿ ನಿರ್ಮಾಣ ಆಗುವಂಥ ಈ ಕಟ್ಟಡ ಕೆಳಮಹಡಿ ಮತ್ತು ಕೆಳಮಹಡಿ ಆದ ನಂತರ ಗ್ರೌಂಡ್ ಫ್ಲೋರ್ ಬರುತ್ತೆ. ಗ್ರೌಂಡ್ ಫ್ಲೋರ್ ಆದ ನಂತರ ಮೊದಲನೇ ಮಹಡಿ ಈ ಒಂದು ಕಾಮಗಾರಿ ನಡೆಯುತ್ತೆ. ಇದು ಸುಮಾರು 4 ಫ್ಲೋರ್ಗಳಷ್ಟು ಈ ಒಂದು ಕಟ್ಟಡಕ್ಕೆ ಪ್ರಾವಿಷನ್ ಅನ್ನು ಇಟ್ಟು ಏನು ಆಡಳಿತ ಮಂಡಳಿ ಇದನ್ನು ನಿರ್ಮಾಣ ಮಾಡಲು ಈಗಾಗಲೇ ಮುಂದಾಗಿದೆ. ಕ್ಯಾಮ್ರಾ ಪರ್ಸನ್ MB ಸೋನಾರ್ ಅವ್ರ ಜೊತೆ ಮೌರ್ಯ ಪೂಜಾರಿ, ವಾರ್ತಾಜಾಲ, ಬೆಂಗಳೂರು.